ಹಿಂಗಾಗ್ತದ ನೋಡ್ ಮಮ್ಮಗ ಆರಾಮ ಇಲ್ಲ ಅಂತಂದ್ರೆ ಎಲ್ಲ ಕೆಲ್ಸ ಉಲ್ಟಾ ಪಲ್ಟಾ ಆಗ್ಬಿಡ್ತಾವ. ಹೌದಿಲ್ಲ, ಕರ್ಮ ಚಲೋ ಇಡಾಕನ ಟ್ರೈ ಮಾಡ್ಬೇಕು. ಬಿಕಾಸ್ ನಮ್ ಕರ್ಮ ಏನಾಗ್ತತಿ ಅದ್ ನಮ್ ಮಕ್ಕಳಿಗೂ ಪಾಸ್ ಆಗ್ತತಿ. ನೋಡ ಅಂದ್ರ ನಾನ ತಿಳ್ಕೊಳ್ದಿಕ್ಕಿ ಇದ್ರ ಮೇಲೆ ಈ ನಿಮ್ಮ ಲೈಫ್ ಸ್ಟೈಲ್ ಗ ನಿಮ್ ಲೈಫ್ ಗ ಯಾವ್ದೋ ದೃಷ್ಟಿ ಆಗಿರ್ಬೋದು ಅಂತ ಹೇಳಿ. ಏನ್ ಬೇಕು ಚಿಕ್ಕು? ಗುಡ್ ಮಾರ್ನಿಂಗ್ ಆಲ್ ಆಫ್ ಯು. ನಮಸ್ಕಾರ ಫ್ರೆಂಡ್ಸ್, ಎಲ್ಲಾರ್ಗು ಹೆಂಗಿದ್ದೀರಿ? ಆರಾಮದಿರೇನ? ಎಲ್ಲಾರು ಆರಾಮದಿರ ಅಂತ ಅನ್ಕೊಳಕತ್ತೀನಿ. ಸೊ ಲಾಸ್ಟ್ ಬ್ಲಾಗ್ ನೋಡಿದ್ರಿ, ನಂದು ಕಿರುಬಳ ಫ್ರ್ಯಾಕ್ಚರ್ ಆಗೈತಿ. ಕಿರುಬಳ ಫ್ರ್ಯಾಕ್ಚರ್ ಆಗಿದ್ಕ ಕಾಲಿಗೆ ಪೂರ ಅದೆಲ್ಲ ಪ್ಲಾಸ್ಟರ್ ಸುತ್ತಬಿಟ್ಟಾರು, ಸಪೋರ್ಟ್ ಬೇಕಂತ. ಹಿಂಗಾಗಿ ನಡೀದು ಏನಾರ ಕೆಲಸ ಮಾಡೋದು ಎಲ್ಲ ಭಾಳ ಒಂಥರ ಏನಂತಾರ ಅಂತಾರ ಗುರಿ ಬಂದಂಗೆ ಆಗ್ಬಿಟ್ಟೈತಿ. ಓನಪ್ಪು ಚಾ ಚಾ. ಸೊ ಆ್ಯಕ್ಚುಲಿ ಕರೆಯಬೇಕಂದ್ರೆ ಅವರು 5 ಡೇಸ್ ರೆಸ್ಟ್ ತೊಗೊಳಕ್ಕೆ ಹೇಳ್ಯಾರು. 5 ಡೇಸ್ ಏನು ಮಾಡಬೇಡ್ರಿ, ಪೂರ ಕಾಲು ಹಿಂಗೆ ಬೆಡ್ ಮೇಲೆ ಇಟ್ಕೊಂಡು ಕೂತ್ಬಿಡ್ರಿ, ಅಂದ್ರೆ ಜಲ್ದಿ ಆರಾಮ ಆಗ್ತೈತೆ ಅಂತ ಹೇಳ್ಯಾರು. ಬಟ್ ನನಗೆ ಮಾತ್ರ ನಮ್ಮ ಚಿಕ್ಕಗಾಯ್ದ ಈಗ ಅದೊಂದು ಕಲ್ತಾನಿಸ್ರಿ ಅವನು. ಓವೋ, ಏನಾಗಿಲ್ಲ. ಆಕ್ಚುಲಿ ಏನಾಗೈತಿ, ನಾ ಸ್ಟಿಕ್ ಹಿಡ್ಕೊಂಡು ನಡೀತೇನಲ್ಲ ಅದೊಂಥರ ಮಜಾ ಅನ್ಸಕತ್ತೈತಿ. ನಾ ನಡೀತೀನಿ ಮತ್ತೆ ನೋಡ್ ಹುಡುಗರಿಗೆ ಒಂಥರ ಆಗ್ತೈತ್ಲ, ಮಮ್ಮಿ ಏನಾಗೈತ್ ಕಾಲಿಗೆ, ಮಮ್ಮಿ ಹಿಂಗ್ಯಾ ಕುಂಟಾತಾಳು ಅಂತ. ಏನಾಗಿಲ್ಲ, ಹೊಸ ಡ್ರಾಮಾ ಸ್ಟಾರ್ಟ್ ಮಾಡಿಲ್ಲ, ಏನಾಗಿರಂಗಿಲ್ಲ ಬಿಟ್ರಂಗಿಲ್ಲ. ಬರ್ರಿ ಈಗ ಚಿಕ್ಕಗ ಗಂಜಿ ಮೆನರಿ ಕಾಫಿ ಮತ್ ನನಗ ಚಹಾ ಮಾಡ್ಕೊಳಕತ್ತೀನಿ. ಸೊ ಆಕ್ಚುಲಿ ಕರೆಯಬೇಕಂದ್ರೆ ಅವರು ಫುಲ್ 5 ಡೇಸ್ ರೆಸ್ಟ್ ತಗೋರಿ ಅಂತ ಹೇಳಾರು. ಬಟ್ ನನಗ್ರೆ ಬಹಳ ಬಿರಿ ಬಂದೈತಿ, ಯಾಕಂದ್ರೆ ನನಗೆ 5 ನಿಮಿಷನೂ ಕುಂಡ್ರಾಕ ಆಗಂಗಿಲ್ಲ. ನಾ ಎಷ್ಟು ಬೇರೆ 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 ಇಡೀ ದಿನ ಕೆಲ್ಸಕ್ಕೆ ಬ್ಯುಸಿ ಇರ್ತಾನಲ್ಲ, ಅಷ್ಟು ನನಗೊಂಥರ ಖುಷಿ ಖುಷಿ ಅನಿಸ್ತೈತಿ, ಅಷ್ಟು ಒಂಥರ ಹ್ಯಾಪಿನೆಸ್ ಅನಿಸ್ತೈತಿ. ಇನ್ನು ಎಲ್ಲ ಬಿಟ್ಟು 5 ದಿನ ಒಂಟಿ ಕಾಣಿ ಕುಂಡ್ರಿ ಅಂದ್ರೆ ಭಾಳ ಅಂದ್ರೆ ಭಾಳ ದೊಡ್ಡ ಬಿರಿ ಬಂದಂಗೆ ಆಗೈತೆ ನನಗೆ. ಬಟ್ ಏನ್ ಮಾಡಕ್ಕಾಗಂಗಿಲ್ಲ, ಅವರು 5 ದಿನ ನೀವು ಚಂದಂಗೆ ರೆಸ್ಟ್ ತಗೊಂಡ್ರಂದ್ರೆ ಜಲ್ದಿ ರಿಕವರ್ ಆಗ್ತೀರಿ ಅಂತ ಹೇಳಾರು. ನಿಮಗೆ ಜಲ್ದಿ ಆರಾಮಾಗಿತ್ತಂದ್ರೆ ಈ 5 ದಿನ ನೀವು ಒಂದ್ ಸ್ವಲ್ಪ ರೆಸ್ಟ್ ತಗೊಳಬೇಕಂತ ಹೇಳಾರು. ಸೊ ಹಿಂಗಾಗಿ ನಾನು ಟ್ರೈ ಮಾಡಕತ್ತೀನಿ ರೆಸ್ಟ್ ತಗೊಳಕ. ಸೊ ಈಗ ಚಿಕ್ಕಗ ಒಂದ್ ಸ್ವಲ್ಪ ಗಂಜಿ ಗಿಂಜಿ ತಿನ್ಸಿ ನಾವು ಒಂದ್ ಸ್ವಲ್ಪ ಚಹಾ ಕಾಫಿ ಕುಡಿದು ಆಮೇಲೆ ನೋಡೋಣ ಸ್ವಲ್ಪ ರೆಸ್ಟ್ ಅಂತ ತಗೋಬೇಕು. ಚಿಕ್ಕಗ ಸ್ವಲ್ಪ ಹಾಲ್ ಒಳಗ್ ಕರ್ಕೊಂಡು ಟಿವಿ ತೋರಿಸ್ಕೋತ ತಿನ್ಸಾಕತ್ತೀನಿ. ಸೊ ರೆಗ್ಯುಲರ್ಲಿ ನಾನು ಚಿಕ್ಕಗ ಊಟ ಮಾಡಿಸ್ಬೇಕು, ಏನೂ ತಿನ್ಸ್ಬೇಕಂದ್ರೆ ಈ ಚೇರ್ ಒಳಗನ ಕುಂದ್ರಸನ ಮಾಡ್ತೀನಿ. ಮತ್ತೆ ಇದು ಬಹಳ ಒಂದ್ ಅಗ್ದಿ ತಿಳುವಳಿಕೆ ಇರ್ಲಿಲ್ಲಲ್ಲ, ಅವಾಗಿಂದ ನಾವು ರೆಡಿ ಹಾಕಿರ್ತೀವಿ. ಅದೇನು ಅಕ್ಕಲ್ ತಿನ್ನತ್ತಾರು ಅದು. ಸೊ ಅವಾಗಿಂದ ರೂಢಿ ಹಚ್ಬಿಟ್ಟಿವಿ, ಹಿಂಗಾಗಿ ಅವನು ಅಗ್ದಿ ಕಂಫರ್ಟೇಬಲಿ ಎಂಜಾಯ್ ಮಾಡ್ಕೋತ ಈ ಚೇರ್ ಒಳಗ್ ಕೂತಾನು ಊಟ ಮಾಡ್ತಾನು. ಸೊ ಜನರಲಿ ಏನಾಗ್ತದಂದ್ರೆ ಎಲ್ಲಾ ಪೇರೆಂಟ್ಸ್ ಅದ ಏನ್ ಕಂಪ್ಲೇಂಟ್ ಇರ್ತದಂದ್ರೆ ಮಕ್ಕಳು ಒಂಟಿ ಕಾಣಿ ಕೂತು ಊಟ ಮಾಡಂಗಿಲ್ಲ, ಬಹಳ ಓಡಾಡ್ಬೇಕಾಗ್ತೈತಿ ಅಂತ. ಸೊ ನಾನು ಅದ ಆಗ್ಬಾರ್ದು ಅಂತ ಹೇಳಿ ಅವಾಗಿಂದನ ಇವನಿಗ ಈ ಚೇರ್ ಒಳಗ್ ಕುಂಡ್ರಿಸಿ ಊಟ ಮಾಡ್ಸೋದ್ ರೂಢಿ ಹಚ್ಬಿಟ್ಟೇನೆ. ಹಿಂಗಾಗಿ ಅವ್ನಿಗೆ ಗೊತ್ತಾಗೈತಿ ಈ ಚೇರ್ ಒಳಗ್ ಕುಂಡ್ರಿಸ ಅಂದ್ರೆ ಅಮ್ಮ ಏನಾರ ತಿನ್ಸಕ್ಕದಾಳು ಅಂತ. ಮತ್ತೆ ಈ ಟೈಮ್ ಒಳಗಂತೂ ರೆಗ್ಯುಲರ್ಲಿನು ನನಗೇನು ಹಂಗ ಹೈರಾಣ ಆಗೋದಿಲ್ಲ, ಅವ್ನ ಊಟ ಮಾಡಿಸೋದು ಓಡಿಸಾಡ್ಸೋದು ಹಂಗೇನು ಆಗಂಗಿಲ್ಲ. ಬಟ್ ಈ ಟೈಮ್ ನಂಗೆ ನೋಡ್ರಿ ಕಾಲ್ ನೋವು ಐತಿ. ಹಿಂಗಾಗಿ ಈ ಟೈಮ್ ಒಳಗಡೆ ನನಗೆ ಭಾಳ ಅಂದ್ರೆ ಭಾಳ ಹೆಲ್ಪ್ಫುಲ್ ಅನಿಸ್ತು ಈ ಚೇರ. ಒಂದು ಟಿಕಾಣಿಕ್ಕೂ ತರಾಂಸೆ ಅವನಿಗೆಲ್ಲ ತಿನ್ಸ್ಬೋದು ಊಟ ಮಾಡಿಸ್ಬೋದು. ಸೊ ಇದು ಭಾಳ ಯೂಸ್ಫುಲ್ ಆಗೈತಿ. ಮತ್ತೆ ಇಲ್ಲೇ ಹಾಲ್ ಒಳಗನೆ ಇಟ್ಟಿರ್ತೀನಿ. ಎಷ್ಟೋ ಸರ್ತಿ ಎಲ್ಲರೂ ಅದನ್ನ ಬ್ಲಾಗ್ ಒಳಗೆ ನೋಡಿ ಕೇಳಿರಿ ಇದ್ರ ಬಗ್ಗೆ ಹೇಳ್ರಿ ಅಕ್ಕ ಈ ಚೇರ್ ಯಾವುದು ಅಂತ. ಸೊ ಆಲ್ರೆಡಿನು ಮೊದಲೊಂದ್ಸರ್ತಿ ಹೇಳಿದ್ನಿ. ಸೊ ಈಗ ಮತ್ತೊಮ್ಮೆ ಹೇಳ್ತೀನಿ, ಯಾಕಂದ್ರೆ ಬೇಬಿ ಇತ್ತಂದ್ರೆ ಮನೆಯಾಗ ಈ ಚೇರ್ ಇರಲೇಬೇಕು ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಭಾಳ ಅಂದ್ರೆ ಭಾಳ ಯೂಸ್ಫುಲ್ ಐತಿ. ಸೊ ಇದು ಲವ್ಲಾಪ್ ಅವ್ರದ್ದು 4-in-1 ಕನ್ವರ್ಟೇಬಲ್ ಹೈ ಚೇರ್. ನಾವು ಡೈನಿಂಗ್ ಟೇಬಲ್ ಮೇಲೆ ಕೂತು ನಾವು ಫುಡ್ ಎಂಜಾಯ್ ಮಾಡುವಾಗ ಚಿಕ್ಕಗೂ ನಾವು ಹೈ ಚೇರ್ ಮೇಲೆ ಕುಂದ್ರಿಸ್ತೀವಿ. ಈ ಹೈ ಚೇರ್ ವರ್ಸಟೈಲ್ ಐತಿ, ಹಿಂಗಾಗಿ ಬೇಬಿ ಹೆಂಗ್ ಗ್ರೋ ಆಗತ್ ಹೋಗ್ತತಿ ಅದ್ರ ಪ್ರಕಾರ ನಾವು ಇದನ್ನ ಈಸಿಲಿ ಕನ್ವರ್ಟ್ ಮಾಡಬಹುದು. ಇದ್ರೊಳಗಿರುವ ಅಡ್ಜಸ್ಟೇಬಲ್ ಟ್ರೇದಿಂದ ಅದು ಬೇಬಿಗ ಮ್ಯಾಕ್ಸಿಮಮ್ ಸಪೋರ್ಟ್ ಮತ್ತು ಕಂಫರ್ಟ್ ಕೊಡ್ತತಿ. ಮತ್ತು 5-point harness ಬೇಬಿನ ಸೆಕ್ಯೂರ್ ಮತ್ತು ಸೇಫ್ ಇಡ್ತೈತಿ.
ಇದ್ರೊಳಗೆ ಇರುವ ಟ್ರೇ ಮತ್ತು ಸೀಟ್ ಪ್ಯಾಡ್ ರಿಮೂವೆಬಲ್ ಮತ್ತು ವಾಷಬಲ್ ಇರೋದ್ರಿಂದ ಕ್ಲೀನಿಂಗ್ ನು ಬಹಳ ಈಸಿ ಐತಿ. ಪ್ಲಸ್ ಇದ್ರ ಡಿಸೈನ್ ಕಾಂಪ್ಯಾಕ್ಟ್ ಮತ್ತು ಲೈಟ್ ವೆಯ್ಟ್ ಇರೋದ್ರಿಂದ ಪೂರ್ತಿ ಮನೆಯೆಲ್ಲ ಎಲ್ ಬೇಕಲ್ಲಿ ತಗೊಂಡು ಓಡಾಡಬಹುದು, ಮತ್ತೆ ಯಾವಾಗ ಬೇಡ ಅವಾಗ ಒಂದ್ ಕಡೆ ಇಡಬಹುದು. ಒಮ್ಮೆ ಚಿಕ್ಕಗಷ್ಟೇ ತಿನ್ಸೋದಿತ್ತಂದ್ರೆ ಇದನ್ನ ನಾನು ಆಸ್ ಅ ಲೋ ಚೇರ್ ಅಂತಾನು ಯೂಸ್ ಮಾಡ್ತೀನಿ. ಆಮೇಲೆ ಸಾನು ಅಭ್ಯಾಸ ಮಾಡುವಾಗ ಇದನ್ನ ಆಸ್ ಅ ಸ್ಟಡಿ ಡೆಸ್ಕ್ ಅಂತಾನು ಯೂಸ್ ಮಾಡ್ತಾಳು. ಸೊ ವಿತ್ ಲವ್ ಲ್ಯಾಬ್ 4-in-1 ಕನ್ವರ್ಟಿಬಲ್ ಬೇಬಿ ಹೈ ಚೇರ್ ಇಂದ ಫ್ಯಾಮಿಲಿ ಮೀಲ್ ಟೈಮ್ ಒಳಗ ನಿಮ್ ಬೇಬಿ ತಂದಂತ ಒಂದು ಓನ್ ಸೇಫ್ ಮತ್ತು ಕಂಫರ್ಟೇಬಲ್ ಸ್ಪೇಸ್ ಅನ್ನ ಎಂಜಾಯ್ ಮಾಡ್ತೈತಿ. ಗ್ರೋಯಿಂಗ್ ಅಪ್ ವಿತ್ ಯುವರ್ ಬೇಬಿ, ನಿಮ್ಮ ಲವ್ ಲ್ಯಾಬ್ 4-in-1 ಕನ್ವರ್ಟಿಬಲ್ ಬೇಬಿ ಹೈ ಚೇರ್ ಅನ್ನ ಇವತ್ತನ ಖರೀದಿ ಮಾಡ್ರಿ, ಮತ್ತ ನಿಮ್ ಬೇಬಿಗ ಬೆಸ್ಟ್ ಸ್ಟಾರ್ಟ್ ಆಫ್ ಲೈಫ್ ಕೊಡ್ರಿ. ಲಿಂಕ್ಸ್ ಅನ್ನ ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಕೊಟ್ಟಿರ್ತೀನಿ. ಯಾರು ಬಂದ್ರು? ಯಾರು ಬಂದ್ರು ಕೇಳ ಚಾರ್ಲಿಗ? ಯಾರು ಬಂದ್ರೆ ಏನ್ ಬೇಕು ಚಿಕ್ಕು? ಚಿಕ್ಕು ಮ್ಯಾಲಿ ಜಗ ಇಲ್ಲಪ್ಪ, ಸಣ್ಣದೈತ್ ಕಟ್ಟಿ ಮಾತು. ನೋಡು ಕ್ಯಾಪ್ ಯಾಕೆ ನಾಕು ಬರ್ಬೇಕ. ಚಿಕ್ಕೂಗ ಗಂಜಿ ತಿನ್ಸೋದೆಲ್ಲ ಆಯಿತು, ಈಗ ನಮ್ಮದು ಬ್ರೇಕ್ಫಾಸ್ಟ್ ಟೈಮ್. ಹಿಂಗಾಗಿ ನಾನು ವಿನಯ್ರಿಗೆ ಮತ್ತು ನನಗೆ ಒಂದು ಸ್ವಲ್ಪ ಅವಲಕ್ಕಿದು ಮಾಡ್ಕೊಳ್ಳೋ ಅಂತ ಹೇಳಿ ಎಲ್ಲ ಉಳ್ಳಾಗಡ್ಡಿ ಅದು ಎಲ್ಲ ಹೊಳ್ಕೊಳಕತ್ತೀನಿ. ಸೊ ಬಹಳ ಹೊತ್ತು ನನಗೆ ನಿಂದ್ರಾಕ್ ಆಗಂಗಿಲ್ಲ, ಹಿಂಗಾಗಿ ಕಟ್ಟಿ ಮೇಲೆ ಕೂತ ಒಂದು ಸ್ವಲ್ಪ ಎಲ್ಲ ಚಾಪಿಂಗ್ ಮಾಡ್ಕೊಳಕತ್ತೀನಿ. ಅದರ್ವೈಸ್ ನಾನು ಈ ರೀತಿ ಕಟ್ಟಿ ಮೇಲೆ ಎಂದು ಕುಂದ್ರಂಗಿಲ್ಲ, ಕಟ್ಟಿ ಅಂತ ನಿತ್ತನ ಎಲ್ಲ ಮಾಡ್ತೀನಿ. ಸೊ ಕಾಲು ನೋವು ಇದ್ರೂ ನೀವ್ಯಾಕೆ ಮಾಡ್ಕೊಳಕತ್ತೀರಪ್ಪ ಅಂತ ನಿಮಗೆ ಅನಿಸ್ಬೋದು. ಎಲ್ಲಾನು ಕೆಲಸ ಏನು ನಾನೇ ಮಾಡ್ಕೊಳಕತ್ತೀನಿ ಅಂತ ಏನಿಲ್ಲ. ಮನೆ ಒಳಗೆ ನನಗೆ ಮಮ್ಮಿ ಮತ್ತು ಸಾಕ್ಷಿ ಇಬ್ಬರೂ ಎಲ್ಲದ್ರೊಳಗೂ ಹೆಲ್ಪ್ ಮಾಡಕತ್ತಾರು. ಬಟ್ ನನಗೆ ಭಾಳ ಹೊತ್ತಂದ್ರೆ ಭಾಳ ಹೊತ್ತು ಬರೀ ಕುಂದ್ರೋದು ಆಗುವಾತು. ಹಿಂಗಾಗಿ ಅಟ್ ಲೀಸ್ಟ್ ಕುತ್ ಏನ್ ಪಾಸಿಬಲ್ ಐತಿ, ನಿತ್ತಲ್ಲೇ ಏನ್ ಪಾಸಿಬಲ್ ಐತಿ, ಬಹಳ ಕಾಲಿಗೆ ಸ್ಟ್ರೆಸ್ ಕೊಡಲ್ದೆ ಏನೇನ್ ಪಾಸಿಬಲ್ ಐತಿ ಆ ಕೆಲಸನ ಮಾಡ್ಕೊಂಡು ನಾನು ಆಕ್ಟಿವ್ ಇರಕ್ ಟ್ರೈ ಮಾಡಕತ್ತೀನಿ. ಬ್ರೇಕ್ಫಾಸ್ಟ್ ಎಲ್ಲ ಆಯ್ತು, ಬ್ರೇಕ್ಫಾಸ್ಟ್ ಆಗೋಣ. ಚಿಕ್ಕನ್ ಮಲಗಿಸ್ನಿ. ಆಕ್ಚುಲಿ ಚಿಕ್ಕು ದಿನ ಈ ಟೈಮ್ನಾಗ ಒಂದು 12-2 ಟೈಮ್ನಾಗ ಒಮ್ಮೆ 2 ತಾಸು ಒಮ್ಮೆ 3 ತಾಸು ಈ ರೀತಿ ಮಲ್ಕೊಂಡು ಹೇಳ್ತಾನು. ಒಮ್ಮೆ ಅಟ್ ಲೀಸ್ಟ್ 1 ತಾಸರೆ ಮಲ್ಕೊಂಡು ಹೇಳ್ತಾನು. ಸೊ ಅಲ್ಲಿ ತನಕ ಈಗ ಅವ್ನು ಹೆಂಗೂ ಮಲ್ಕೊಂಡನು ಅಂತ ಹೇಳಿ ನಾನು ಬಟ್ಟೆ ಮಡಚಿದ್ರೆ ಆಯ್ತು ಅಂತ ಬಟ್ಟೆ ಮಡ್ಸಾಕತ್ತೀನಿ. ವಾಶ್ ಮಾಡಿದ್ದು ನಂಗೆ ಗೊತ್ತೈತಿ, ಬೆಡ್ ಮೇಲೆ ಕೂತ ಬಟ್ಟೆ ಮಡಚಬಾರ್ದು. ಬಟ್ ಈಗ ಸದ್ಯ ನನ್ನ ಕಡೆ ಆಪ್ಷನ್ ಇಲ್ಲ. ಅಲ್ಲಿ ಎಲ್ಲ ವಾಶ್ ಮಾಡಿದ್ದು ಬಟ್ಟೆ ವಿನಯರು ನನಗೆ ಇಲ್ಲಿ ತಂದು ಕೊಡಕತ್ತಾರೋ, ನಾನು ಇಲ್ಲಿ ಮಡ್ಸಾಕತ್ತೀನಿ. ಸಾನು ಮುಂಜಾನೆ ಆಲ್ರೆಡಿ ಸ್ಕೂಲಿಗೆ ಹೋಗ್ಯಾಳು. ಸೊ ಮುಂಜಾನೆ ಆಕಿದ್ ಭಾಳ ಗಡ್ಬಡಿ ಇರ್ತೈತಿ, ಆಕಿದ್ ಜಲ್ದಿ ಟೈಮ್ ಟು ಟೈಮ್ ರೆಡಿ ಮಾಡಬೇಕು, ಟಿಫಿನ್ ಕಟ್ಟಬೇಕು. ಸೊ ಈಗ ಸದ್ಯೆ ನನ್ನ ಕಾಲಿಗೆ ಹಿಂಗಾಗೈತಿ. ಹಿಂಗಾಗಿ ಮಮ್ಮಿ ಮತ್ತು ಸಾಕ್ಷಿ ಇಬ್ರು ಕೂಡ ಸಾನುಗ ಸ್ಕೂಲಿಗೆ ಕಳ್ಸಾಕತ್ತಾರು. ಸೊ ಸಾನನ್ ಸ್ಕೂಲ್ ಜವಾಬ್ದಾರಿ ಸದ್ಯೆ ಅವ್ರನ್ನ ಹ್ಯಾಂಡಲ್ ಮಾಡಕತ್ತಾರು, ಆಕಿಗೆ ರೆಡಿ ಮಾಡೋದು, ಟಿಫಿನ್ ಕಟ್ಟೋದು ಎಲ್ಲಾನು. ಸೊ ಇನ್ ಶಾರ್ಟ್ ಹೇಳ್ಬೇಕಂದ್ರೆ ಈಗ ಸದ್ಯೆ ನನಗೆ ವಿನಯ್ರು ಮತ್ತೆ ಮಮ್ಮಿ ಮತ್ತೆ ಸಾಕ್ಷಿ 100 ಮಂದಿ ಫುಲ್ ಸಪೋರ್ಟ್ ಇರೋದವರು, ಫುಲ್ ಹೆಲ್ಪ್ ಮಾಡಕತ್ತಾರು. ಸೊ ಹಿಂಗಾಗಿ ಕೆಲ್ಸಗಳು ನಡೆದಾವ ಎಲ್ಲ ಟೈಮ್ ಟು ಟೈಮ್ ಚಂದಂಗೆ. ನೀ ಗಪ್ ಕೊಂಡ್ರದ್ರೆ ಏನ್ ಗಪ್ ಕೊಂಡ್ರ ತಯಾರನೇ ಇಲ್ಲ ಒಟ್ಟು ಬಿಕಾಸ್ ನಂಗ ಒಂದೇ ಠಿಕಾಣಿ ಕುತ್ ಕುತ್ ಬೋರ್ ಆಗ್ತೈತಿ. ಇವ್ರ ಅಂತಾರ ಆಕ್ಚುಲಿ ನಾವೆಲ್ಲ ಮಾಡ್ತೀವಿ ನೀ ಕುಂಡ್ರು ಕುಂಡ್ರು ಅಂತ, ಬಟ್ ನಂಗೆ ಕರೆಯಬೇಕಂದ್ರೆ ನಂಗೆ ಆಗಂಗಿಲ್ಲ. ನಂಗೆ ಒಂದ್ ಠಿಕಾಣಿ ಕುತ್ನಂದ್ರೆ ಒಂಥರ ಫೀಲಿಂಗ್ ಬರಕ್ ಸ್ಟಾರ್ಟ್ ಆಗ್ತೈತಿ, ಬೋರ್ ಆಗ್ತೈತಿ. ಹಿಂಗಾಗಿ ನಾನು ಎಷ್ಟು ಪಾಸಿಬಲ್ ಆಗ್ತೈತಿ ಅಷ್ಟೇ ಆಕ್ಟಿವ್ ಇರಕ್ ಟ್ರೈ ಮಾಡತ್ತೀನಿ. ಆದ್ರೂ ಅವ್ರ ಮೇಲೆ ಭಾರ ಬೀಳಕತ್ತೈತಿ, ಯಾಕಂದ್ರೆ ಕಾಲಿ ಏನ್ ಬೀಳತ್ತಿಲ್ಲ. ಸೊ ಚಲೋ ಪಟ್ಟ ಪಟ್ಟ ಬಟ್ಟಿ ಮಡಚಿರ್ಬೇಕೀಗ. ಏನಾಯ್ತು ಹಿಂಗಾಗ್ತದ ನೋಡ್, ಮಮ್ಮಗ ಆರಾಮಿಲ್ಲ ಅಂತಂದ್ರೆ ಎಲ್ಲ ಕೆಲ್ಸ ಉಲ್ಟಾ ಪಲ್ಟಾ ಆಗ್ಬಿಡ್ತಾವ. ಹೌದಿಲ್ಲ, ಬೇರೆ ಯೂನಿಫಾರ್ಮ್ ಐತಿ ಮತ್ತೆ ಯೂನಿಫಾರ್ಮ್. ಸಾನು ಮಮ್ಮಗೊಂದ್ ಸ್ವಲ್ಪ ಆರಾಮಿಲ್ಲ ಅಂತಂದ್ರೆ ಎಲ್ಲ ಕೆಲ್ಸ ಉಲ್ಟಾ ಪಲ್ಟಾ ಆಗ್ಬಿಡ್ತಾವ. ಹೌದಿಲ್ಲ, ಇವತ್ತು ವೆನಸ್ಡೇ ಅಲ್ಲ ಆಕ್ಚುಲಿ, ಇದು ಸಾನು ಏನ್ ಹಾಕೊಂಡಾಳಲ್ಲ ಈಗ ಸದ್ಯ ಇದು ಸ್ಪೋರ್ಟ್ಸ್ ಯೂನಿಫಾರ್ಮ್. ವೆನಸ್ಡೇ ಮತ್ತೆ ಸಾಟರ್ಡೇ ಇರ್ತೈತಿ, ಬೈ ಮಿಸ್ಟೇಕ್ ನನಗೆ ಇವತ್ತು ವೆನಸ್ಡೇ ಅನಿಸ್ತು. ಹಿಂಗಾಗಿ ನಾನು ಸ್ಪೋರ್ಟ್ಸ್ ಯೂನಿಫಾರ್ಮ್ ಹಾಕಿ ಕಳಿಸ್ರಿ ಅಂತ ಅಂದಿ ಮುಂಚಾನೆ. ಸೊ ಸ್ಕೂಲ್ ಒಳಗೆ ಎಲ್ಲಾರು ನೋಡತ್ತಿದ್ರೆ ನಿನ್ ಕಡೆ ಇಕ್ಯಾಕ್ ಇವತ್ ಸ್ಪೋರ್ಟ್ಸ್ ಯೂನಿಫಾರ್ಮ್ ಹಾಕೊಂಬಂದಳತ್ತ. ಏನಂದೆ ಅಂತ ಟೀಚರ್ ಕೇಳ್ರು? ಏನ್ ಕೇಳಲಿಲ್ಲ ಟೀಚರ್ ಗೊತ್ತಲ್ಲ, ಯಾಕಂದ್ರೆ ಮಮ್ಮದ ಕಾಲ್ ಫ್ರಾಕ್ಚರ್ ಆಗೈತತ್ತ. ಚಲೋ ಊಟ ಎಲ್ಲ ಆಯ್ತು, ಈಗ ಮಧ್ಯಾಹ್ನ ರೆಸ್ಟ್ ಟೈಮ್. ಸೊ ಡೈಲಿ ನಂಗೆ ಕೇಳಿದ್ರೆ ನಾನು ಮಧ್ಯಾಹ್ನ ಮಲ್ಕೊಳಂಗಿಲ್ಲ, ನನಗೆ ನಿದ್ದೆನೂ ಬರಂಗಿಲ್ಲ ಅಂದ್ರೆ ಅದು ರೂಢಿನೇ ಇಲ್ಲ. ಬಟ್ ಈಗ ಕಾಲು ನೋವು ಐತಲ್ಲ, ಹಿಂಗಾಗಿ ರೆಸ್ಟ್ ತಗೊಳಬೇಕು, ಇಲ್ಲಾಂದ್ರೆ ಅದರ್ವೈಸ್ ಏನಾರು ಏನಾರು ಕೆಲಸ ಮಾಡ್ಕೋತ ಗೊತ್ತಿರ್ತೀನಿ.
ಸೊ ಈಗ ಏನಪ್ಪ ಮಾಡೋದು ಅಂತ ಹೇಳಿ ಒಂದು ಬುಕ್ ಓದಾಕ್ ಸ್ಟಾರ್ಟ್ ಮಾಡೀನಿ ರೀಸೆಂಟ್ಲಿನ. ನನಗೆ ಆಕ್ಚುಲಿ ರೀಡಿಂಗ್ ಅಂದ್ರೆ ಭಾಳ ಸೇರ್ತತಿ, ಬಟ್ ಈಗ ಅಲ್ಲಿ ಕಡೆ ಏನಾಗಿತ್ತು ಅಂದ್ರೆ ಇಷ್ಟು ಬ್ಯುಸಿ ಆಗಿತ್ತಲ್ಲ, ಹೆಕ್ಟಿಕ್ ಆಗಿತ್ತಲ್ಲ ರುಟೀನ್, ಬುಕ್ ಎಷ್ಟು ಓದ್ಬೇಕು ಓದ್ಬೇಕು ಅಂದ್ರೂ ಟೈಮ ಸಿಗವತ್ತಾಗಿತ್ತು. ಸೊ ಇದ್ರ ನಿಮಿತ್ತಲೇ ಮತ್ತೆ ನಂದು ರೀಡಿಂಗ್ ಸ್ಟಾರ್ಟ್ ಆಗೈತಿ ಅಂತ ಹೇಳ್ಬೇಕು. ಸೊ ಆಕ್ಚುಲಿ ನಾನು ಕರ್ಮ ಒಳಗ ಭಾಳ ಬಿಲೀವ್ ಮಾಡ್ತೀನಿ. ನಮ್ ಕರ್ಮ ಚಲೋ ಇತ್ತಂದ್ರೆ ಎಲ್ಲಾನು ಚಲೋ ಆಗ್ತತಿ, ನಮ್ ಕರ್ಮ ಕೆಟ್ಟ ಇತ್ತಂದ್ರೆ ನಮ್ ಜೊತೆನೂ ಕೆಟ್ಟ ಆಗ್ತತಿ. ಈ ರೀತಿ ನಾನು ಬಿಲೀವ್ ಮಾಡ್ತೀನಿ. ಸೊ ಆದಷ್ಟು ನಾವ್ ಎಲ್ಲಾರು ನಮ್ ಕರ್ಮ ಚಲೋ ಇಡಾಕನ ಟ್ರೈ ಮಾಡ್ಬೇಕು. ಬಿಕಾಸ್ ನಮ್ ಕರ್ಮ ಏನಿರ್ತತಿ ಅದ್ ನಮ್ ಮಕ್ಕಳಿಗೂ ಪಾಸ್ ಆಗ್ತತಿ. ಸೊ ಇನ್ನು ನನಗ್ ಕರ್ಮ ಬಗ್ಗೆ ಬಹಳ ಕ್ಯೂರಿಯಾಸಿಟಿ ಐತಿ, ಅದ್ರ ಬಗ್ಗೆ ತಿಳ್ಕೊಳ್ಳೋದು ಬಹಳ ಒಂದು ಇಂಟ್ರೆಸ್ಟ್ ಐತಿ. ಹಿಂಗಾಗಿ ನಾನು ಈ ಬುಕ್ ಅನ್ನ ಈಗ ರೀಸೆಂಟ್ಲಿ ಓದಾಕತ್ತೀನಿ. ಇದು ಸದ್ಗುರು ಅವರ ಬುಕ್ ಐತಿ, ಕರ್ಮ ಬಗ್ಗೆನ ಐತಿ. ಸೊ ಎಕ್ಸಾಕ್ಟ್ಲಿ ಕರ್ಮ ಹೆಂಗ್ ವರ್ಕ್ ಆಗ್ತತಿ ಏನಾಗ್ತತಿ, ಸೊ ಹಿಂಗಾಗಿ ರೀಸೆಂಟ್ಲಿನ ಓದಾಕ್ ಶುರು ಮಾಡಿನಿ. ಸೊ ಆಕ್ಚುಲಿ ಇದು ಫುಲ್ ಫೇಮಸ್ ಬುಕ್ ಐತಿ, 400,000 ಜಾಸ್ತಿ ಕಾಪೀಸ್ ಇದ್ರದ್ದು ಸೆಲ್ ಔಟ್ ಆಗ್ಯಾವು. ನೋಡೋಣ ಏನೇ ನಾನು ತಿಳ್ಕೊಂಡಂದ್ರೆ ನಿಮ್ಗೂ ಹೇಳ್ತೀನಿ ಬ್ಲಾಗ್. ಜಸ್ಟ್ ಸಣ್ಣ ಸ್ಕೂಲ್ದಿಂದ ಬಂದು ಈಗ ಫ್ರೆಶ್ ಆಗ್ಯಾವಳು, ಇನ್ನ ಮತ್ತೆ ಟ್ಯೂಷನ್ ಹೋಗ್ಬೇಕು. ಕೈ ಹಿಡ್ಕೊಂಡ್ ಬರತ್ತ ನೋಡ್ರಪ್ಪ. ಆಕ್ಚುಲಿ 3 ದಿನ ಆಯ್ತು ನಮ್ ಸಾನು ಫುಲ್ ಅಂದ್ರೆ ಫುಲ್ ನನ್ ಕಾಳಜಿ ತಗೊಳಕತ್ತ. ಇಷ್ಟು ದಿನ ನನ್ಗೇನ್ ಅನಿಸ್ತಿತ್ತು ಅಂದ್ರೆ ನಮ್ ಸಾನುಗೇನು ತಿಳುವಳಿಕೆ ಏನು ಬಂದಿಲ್ಲ, ಏನು ಸಣ್ಣಕ್ಕೆದಾಳು, ಏನು ತಿಳಿಯಂಗಿಲ್ಲ ಅಂತ ಹಿಂಗ ಅನಿಸ್ತಿತ್ತು. ಬಟ್ ನಾನ ಈ 3 ದಿನದ ಬಾಳ ಫೀಲ್ ಮಾಡ್ಕೊಂಡೇನಿ, ಬಾಳ ಅಬ್ಸರ್ವ್ ಮಾಡೇನಿ. ಅಂದ್ರೆ ನನಗ್ ಕಾಲಿಗೆ ಪಟ್ಟದಾಗಿಂದ ಆಕೆ ಫುಲ್ ಗಬರಿ ಆಗ್ಬಿಟ್ಟಾಳ. ಅಂದ್ರೆ ನಾ ಏನಾರ ಓಡಾಡು ಮುಂದೆ ಇಮಿಡಿಯೇಟ್ಲಿ ಬರೋದು, ಇಮಿಡಿಯೇಟ್ಲಿ ನನ್ ಕೈ ಹಿಡಿದು, ಆಮೇಲೆ ಕಿಚನ್ ಒಳಗ್ ನಾನು ಏನಾದ್ರು ಸಾಮಾನು ಹುಡ್ಕೊಳಕತ್ತಿದ್ನಿ ಅಂದ್ರೆ ಮಮ್ಮಿ ಏನ್ ಕೊಡ್ಲಿ ಅಂತ ಕೇಳುದು, ಅಲ್ಲೇ ನಿಂದ್ರೋದು ನಂಜು. ಹೌದ ನಾ ನಿನ್ನ ನೋಡಿಲ್ಲ ಕಿಚನ್ ದಾಗ, ನೀ ಇರುತ್ತನ ಆಕೆ ಒಳಗನ ಇದ್ಲ, ಒಟ್ಟ ಹೊರಗ ಬರತ್ತಿಲ್ಲ. ನಂಗೆ ಹಿಂಗ್ಯಾಕ್ ಮಾಡತ್ತ ಅನ್ಸತ್ತಿತ್ತು. ಸ್ಟಿಕ್ ತಗೋಲಾಡಕತ್ತಿ ಹತ್ತಿ ಹಿಂಗ ಅನ್ನೋದು, ಮತ್ ನಿಂಗ ಆರಾಮ ಆಗ್ತಲ್ಲ ಆಯ್ತಲ್ಲ ತೆಗಿತಾರಲ್ಲ ಹಿಂಗೆಲ್ಲ ಕೇಳುದು, ಹಿಂಗೆಲ್ಲ ಮಾಡತ್ತ ನನ್ಕೊಂಡು. ಸೊ ಹಿಂಗಾಗಿ ನನ್ ಮಗಳು ಯಾವಾಗ ಇಷ್ಟು ದೊಡ್ಡಕ್ಕದ್ದು, ಯಾವಾಗ ಇಷ್ಟು ತಿಳುವಳಿಕೆ ಬರ್ತು ಅಂತ ಹಿಂಗ್ ನನಗೆ ಅನ್ಸಾಕತ್ತತಿ. ಸೊ ಕರೆ ನಮ್ ಮಕ್ಕಳ ಇದು ಸಣ್ಣವ್ರದಾರ ಸಣ್ಣವ್ರದಾರ ಅನಿಸ್ತೈತಿ, ಬಟ್ ಯಾವಾಗ ಅವ್ರಿಗೆ ತಿಳುವಳಿಕೆ ಬರಕ್ ಚಾಲು ಆಗ್ತೈತಿ, ಯಾವಾಗ ದೊಡ್ಡವ್ರ ಆಗ್ತಾರ ಅಂತ ಏನು ಗೊತ್ತಾಗಂಗಿಲ್ಲ. ಸ್ಪೆಷಲಿ ಈ ರೀತಿ ಏನಾದ್ರೂ ಸಿಚುವೇಶನ್ಸ್ ಆದಾಗ ಅದು ಜಾಸ್ತಿ ಫೀಲ್ ಆಗ್ತೈತಿ. ಹೌದಲ್ಲ ರೀ, ಮತ್ತೆ ಅವಕ್ಕೆ ಆಟೋಮೆಟಿಕ್ ಗೊತ್ತಾಗ್ಬಿಡುತ್ತೆ ಈಗ ನಾವು ಕಾಳಜಿ ಮಾಡ್ಬೇಕು ಕೇರ್ ಮಾಡ್ಬೇಕತ್ತ. ಚಲೋ ನಡಿ ಕ್ಲಾಸಿಗೆ ಅಣ್ಣ, ಟ್ಯೂಷನ್ ಹೋಗೋಣತ್ತ. ಮತ್ತೆ ಟ್ಯೂಷನಿಂದ ಬಂದ ನಾನು ನೀನು ಮೊಮ್ಮಕ್ಕೂ ಆಟ ಆಡೋಣತ್ತ. ಇದ ನಮ್ಮ ವ್ಯೂವರ್ಸ್ಗೆ ನೀ ಅದು ಹೊಸ ಜಾದೂ ಕಲ್ತಿಲ್ಲ ಅದನ್ನ ತೋರ್ಸಕ್ಕೆತ್ತ. ಹಸ್ಕೋ ಇದನ್ ಟ್ಯೂಷನ್ದಿಂದ ಬರೋಣ, ಅದೊಂದು ಮ್ಯಾಜಿಕ್ ಕಲ್ತಿಲ್ಲ ಆ ಮ್ಯಾಜಿಕ್ ಮಾಡಿ ತೋರ್ಸಕ್ಕೆತ್ತ. ಗುಡ್ ಈವ್ನಿಂಗ್ ಎಲ್ಲಾರ್ಗು. ಸೊ ಈಗ 6 ಗಂಟೆ ಆಗಾಕ್ ಬಂದೈತಿ, ಮತ್ತ ಸಾನು ಟ್ಯೂಷನ್ ದಿಂದ ಬರೋ ಟೈಮ್ ಆಗಾಕತ್ತೈತಿ. ಸೊ ಅಕ್ಕಿ ಬರೋ ತನಕ ಏನಾದ್ರು ಸ್ನಾಕ್ಸ್ ರೆಡಿ ಮಾಡಿ ಇಡ್ಬೇಕಂತ ವಿಚಾರ ಮಾಡಾಕತ್ತೀನಿ. ಮೊನ್ನೆ ಡಿಮಾಂಡ್ಗ ಗ್ರೋಸರಿ ತರಕ್ ಹೋದಾಗ ಪನೀರ್ ತಗೊಂಡ್ ಬಂದಿದ್ನಿ ನಾನು. ಸೊ ಮಿಲ್ಕಿ ಮಿಸ್ಟ್ ಪನೀರ್ ನಾನು ಜಾಸ್ತಿ ಆಗಿ ತರ್ತೀನಿ, ಬಿಕಾಸ್ ನನಗೆ ಇದು ಬಹಳ ಸಾಫ್ಟ್ ಅನಿಸ್ತತಿ. ಮತ್ ಇದಕ್ಕಿಂತ ಯಾವ್ದಾದ್ರು ಪನೀರ್ ಬೆಟರ್ ಇರ್ತಿತ್ತಂದ್ರ ಸಜೆಸ್ಟ್ ಮಾಡ್ರಿ, ಅದನ್ನು ಟ್ರೈ ಮಾಡಿ ನೋಡ್ತೀನಿ. ಬಿಕಾಸ್ ನಾನು ಇನ್ನೇನು ಬೇರೆ 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 ಟ್ರೈ ಮಾಡಿ ನೋಡ್ತಿರ್ತೀವಿ, ಅದ್ರೊಳಗೆ ನಮ್ಗೆ ಮಿಲ್ಕಿ ಮಿಸ್ಟ್ರದವ್ರದ್ದು ಚಲೋ ಅನ್ಸೈತಿ. ಸೊ ಈಗ ಪನೀರ್ದನ ಸ್ವಲ್ಪ ಪನೀರ್ ಮಸಾಲ ರೋಸ್ಟ್ ಅಂತ ಸ್ನಾಕ್ಸ್ ರೆಡಿ ಮಾಡಕ್ಕಿದ್ದೀನಿ. ನಮ್ಗೆಲ್ಲರಿಗೆ ಪನೀರ್ ಭಾಳ ಸೇರ್ತೈತಿ, ಸೊ ಮಸ್ತ್ ಆಗ್ತೈತಿ. ನಾನು ಈಗ ಎಲ್ಲ ಪಟಪಟ ಪ್ರಿಪ್ರೇಷನ್ ಮಾಡ್ಕೋತೀನಿ, ಆಮೇಲೆ ಕ್ವಿಕ್ಲಿ ಆ ರೆಸಿಪಿನ ನಿಮ್ ಜೊತೆನೂ ಶೇರ್ ಮಾಡ್ತೀನಿ. ಸೊ ನೀವು ಯಾವಾಗಾದ್ರೂ ಸ್ನಾಕ್ಸ್ ಅಥವಾ ರಾತ್ರಿ ನಿಮಗೆ ಜಾಸ್ತಿ ಹಸಿವು ಇಲ್ಲ, ಲೈಟ್ ವೇಟ್ ಮತ್ತು ಹೆಲ್ದಿ ಏನಾದರೂ ಡಿನ್ನರ್ ಬೇಕು ಅಂದ್ರೆ ಆ ಟೈಮ್ ಒಳಗೂ ಮಾಡ್ಕೋಬಹುದು. ಸೊ ಬರ್ರಿ ಕ್ವಿಕ್ಲಿ ಮಾಡೋಣ, ಮತ್ತೆ ನಿಮಗೂ ರೆಸಿಪಿ ತೋರಿಸ್ತೀನಿ. ಫಸ್ಟ್ ಪನೀರ್ ಏನೈತಲ್ಲ ಅದು ಸಣ್ಣ ಸಣ್ಣ ಕ್ಯೂಬ್ಸ್ ಮಾಡ್ಕೋಬೇಕು. ಈ ಕ್ಯೂಬ್ಸ್ದ ಸೈಜ್ ನಿಮಗೆ ಹೆಂಗೆ ಇಂಟ್ರೆಸ್ಟ್ ಐತೆ ಹಂಗೆ, ಸ್ವಲ್ಪ ದೊಡ್ಡ ಸೈಜ್ ಇಂಟ್ರೆಸ್ಟ್ ಇತ್ತಂದ್ರೆ ಹಂಗೆ, ಸಣ್ಣ ಸಣ್ಣ ಬೇಕಂದ್ರೆ ಹಂಗೆ, ಅದೇನು ಇಷ್ಟ ಮಾಡಬೇಕು ಅಷ್ಟು ಮಾಡಬೇಕು ಅಂತ ಏನಿಲ್ಲ, ಸ್ಮಾಲ್ ಸ್ಮಾಲ್ ಕ್ಯೂಬ್ಸ್ ಮಾಡ್ಕೋಬೇಕು. ಆಮೇಲೆ ಒಂದು ಬೌಲ್ ಒಳಗೆ ಒಂದು ಲಿಂಬೆ ಹಣ್ಣಿನ ರಸ, ಆಮೇಲೆ ಕೆಂಪು ಖಾರ, ಅರಿಶಿಣ, ಧನೆ ಪೌಡರ್, ಬ್ಲ್ಯಾಕ್ ಪೇಪರ್, ಕಾರ್ನ್ ಫ್ಲೋರ್, ಸ್ವಲ್ಪ ಅಜ್ವಾಯಿನ್, ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಸ್ವಲ್ಪ ಉಪ್ಪ, ಇದನ್ನೆಲ್ಲ ಹಾಕಿ ಒಂದು ಪೇಸ್ಟನ್ನು ರೆಡಿ ಮಾಡಬೇಕು. ಸೊ ಇದೆಲ್ಲ ಚೆನ್ನಾಗಿ ಕಲಿಸ್ಬೇಕು. ಸೊ ಇದೇನಾದರೂ ನಿಮಗೆ ಒಂಚೂರು ಭಾಳ ಒಣ ಒಣ ಅನಿಷ್ಟು, ಭಾಳನ ಹಿಂಗೆ ಅಷ್ಟು ಪೇಸ್ಟ್ ಪೇಸ್ಟ್ ಅನ್ಸಾಕತ್ತಿಲ್ಲ ಅಂದ್ರೆ ಅಗದಿ ಒಂಚೂರು ನೀರು ಹಾಕ್ಬೋದು, ಭಾಳ ನೀರು ಹಾಕಕ್ಕೆ ಹೋಗ್ಬೇಡ್ರಿ, ಅಗದಿ ಒಂಚೂರು. ಸೊ ಆ ರೀತಿ ನೀರು ಹಾಕಿ ಕಲಸಿದ ಮೇಲೆ ಇದು ನೋಡಿರಿ ಈ ರೀತಿ ಒಂದು ಪೇಸ್ಟ್ ರೆಡಿ ಆಗ್ತೈತಿ. ಸೊ ಈ ಪೇಸ್ಟ್ ರೆಡಿ ಆದಮೇಲೆ ಈಗ ಏನು ಮಾಡಬೇಕಂದ್ರೆ ನಾವು ಆಗಡೆ ಏನು ಪನೀರ್ ಕ್ಯೂಬ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಆ ಪನೀರ್ ಕ್ಯೂಬ್ಸನ್ನು ಇದ್ರೊಳಗೆ ಹಾಕಬೇಕು.
ಹಾಕಿದ್ಮೇಲೆ ಆ ಪೇಸ್ಟ್ ಏನಿರ್ತತಿ ಅದು ಎಲ್ಲ ಪನೀರ್ ಕ್ಯೂಬ್ಸ್ಗೆ ಚಂದಂಗೆ ಹತ್ತಬೇಕು, ಅಂದರೆ ಮ್ಯಾರಿನೇಟ್ ಮಾಡಬೇಕು. ಸೊ ಆ ರೀತಿ ಎಲ್ಲ ಪನೀರ್ ಒಳಗೆ ಈ ಪೇಸ್ಟನ್ನು ಎಲ್ಲ ಚಂದಂಗೆ ಹಚ್ಚಿದ್ಮೇಲೆ ಇದನ್ನು 5-10 ನಿಮಿಷ ಸ್ವಲ್ಪ ಮ್ಯಾರಿನೇಟ್ ಮಾಡೋಕ್ಕೆ ಹಂಗನ ಬಿಡಬೇಕು. ಸೊ ಅಲ್ಲಿ ತನಕ ಇನ್ನೂ ಒಂದು ಪೇಸ್ಟ್ ಐತಿ, ಅದನ್ನು ಭಾಳ ರುಚಿ ಆಗ್ತೈತಿ. ಸೊ ಅದನ್ನು ಮಾಡ್ಕೊಂಡು ಬರ್ರಿ. ಸೊ ಗ್ರೈಂಡರ್ ಜಾರ್ ತೊಗೋಬೇಕು, ಅದರೊಳಗೆ ಒಂದು ಸಣ್ಣ ಉಳ್ಳಾಗಡ್ಡಿ, ಆಮೇಲೆ ಒಂದು 4-5 ಪೀಸ್ ಬೆಳ್ಳುಳ್ಳಿ, ಕೊತ್ತಂಬರಿ ಮತ್ತು 2 ಹಸಿಮೆಣಸಿನ್ಕಾಯಿ, ಇದನ್ನೆಲ್ಲ ಹಾಕಿ ಪೇಸ್ಟ್ ರೆಡಿ ಮಾಡಬೇಕು. ಈ ಪೇಸ್ಟ್ ಒಳಗೆ ಒಂದು ಸ್ವಲ್ಪನು ನೀರು ಹಾಕುವಂಗಿಲ್ಲ, ಸ್ವಲ್ಪನೂ ನೀರು ಹಾಕಲ್ದ ಹೆಂಗೆ ಪೇಸ್ಟ್ ರೆಡಿ ಆಗ್ತೈತಲ್ಲ ಹಂಗನ ಮಾಡಬೇಕು. ಸೊ ನೋಡ್ರಿ ಈ ರೀತಿದು ಪೇಸ್ಟ್ ರೆಡಿ ಆಗ್ತೈತಿ. ಆಮೇಲೆ ಏನು ಮಾಡಬೇಕು, 5-10 ನಿಮಿಷ ಆಗಿರ್ತೈತಿ, ಈ ಕಡೆ ಪನೀರ್ ಮ್ಯಾರಿನೇಟ್ ಆಗಿರ್ತಾವೆ. ಸೊ ಒಂದು ಪ್ಯಾನ್ ತೊಗೊಂಡು ಸ್ವಲ್ಪ ಎಣ್ಣೆ ಹಾಕಿ ಅವೇನು ನಾವು ಪನೀರ್ ಮ್ಯಾರಿನೇಟ್ ಮಾಡಿ ಇಟ್ಟಿದ್ವಿ ಅದನ್ನೆಲ್ಲ ಚಂದಂಗೆ ಸ್ವಲ್ಪ ಗೋಲ್ಡನ್ ಕಲರ್ ಬರೋ ತನಕ ಚಂದಂಗೆ ಫ್ರೈ ಮಾಡಬೇಕು. ಈ ಟೈಮ್ನಾಗ ಗ್ಯಾಸ್ ಅಗದಿ ಸಣ್ಣನ ಇಟ್ಕೋರಿ, ಗ್ಯಾಸ್ ಭಾಳ ಜೋರಾಗಿ ಇಟ್ಕೊಳಕ್ಕೆ ಹೋಗ್ಬೇಡ್ರಿ. ಆಮೇಲೆ ಪನೀರ್ ಫ್ರೈ ಆದಮೇಲೆ ಅದ ಪ್ಯಾನ್ ಒಳಗನ ಒಂದು ಸ್ವಲ್ಪ ಎಣ್ಣೆ, ಅದೇ ನಾವು ಕೊತ್ತಂಬರಿದ ಪೇಸ್ಟ್ ಮಾಡ್ಕೊಂಡಿದ್ವಿ ಅದನ್ನು ಹಾಕಬೇಕು. ಅದನ್ನು ಸ್ವಲ್ಪ ಫ್ರೈ ಮಾಡಿದ್ಮೇಲೆ ಟೊಮೆಟೊ ಕೆಚಪ್ ಹಾಕಬೇಕು. ಸೊ ಟೊಮೆಟೊ ಕೆಚಪ್ ಎಲ್ಲ ಹಾಕಿ ಮಿಕ್ಸ್ ಮಾಡಿದ್ಮೇಲೆ ಇದ್ರೊಳಗೆ ಅಗದಿ ಒಂದು ಚೂರನೇ ನೀರು ಹಾಕಬೇಕು, ಭಾಳ ನೀರು ಹಾಕಬೇಡ್ರಿ, ಅಗದಿ ಅಂದರೆ ಅಗದಿ ಒಂದು ಚೂರು ನೀರು ಹಾಕಬೇಕು. ಆಮೇಲೆ ಲಾಸ್ಟ್ಗೆ ಪನೀರ್ ಹಾಕಬೇಕು, ನಾವೇನು ಫ್ರೈ ಮಾಡಿಟ್ಟಿದ್ವಲ್ಲ ಪನೀರ್ ಹಾಕಬೇಕು. ಅದನ್ನೆಲ್ಲ ಚಂದಂಗೆ ಒಂದ್ರೊಳಗೆ ಒಂದು ಮಿಕ್ಸ್ ಮಾಡಬೇಕು. ಇದನ್ನೆಲ್ಲ ಮಾಡುವಾಗ ಗ್ಯಾಸ್ ಕಡಿಮೆ ಇಟ್ಕೋರಿ, ಗ್ಯಾಸ್ ಭಾಳ ಜೋರಾಗಿ ಇಟ್ಕೊಳಕ್ಕೆ ಹೋಗ್ಬೇಡ್ರಿ. ಸೊ ಈ ರೀತಿ ಎಲ್ಲನೂ ಚಂದಂಗೆ ಮಿಕ್ಸ್ ಮಾಡಿದ್ಮೇಲೆ ಮಸ್ತ್ ರುಚಿ ರುಚಿ ಪನೀರ್ ಮಸಾಲ ರೋಸ್ಟ್ ರೆಡಿ ಆಗ್ತೈತಿ. ನೋಡಾಕತ್ತಿರ್ಬೋದು ಕಾಣಕ್ಕೂ ಎಷ್ಟು ಬೆಸ್ಟ್ ಆಗೈತಿ, ಮತ್ತು ತಿನ್ನಕ್ಕೂ ಅಷ್ಟನ್ನು ರುಚಿ ರುಚಿ ಆಗಿತ್ತು. ಸೊ ಆ್ಯಸ್ ಐ ವಿನಿಂಗ್ ಸ್ನ್ಯಾಕ್ಸ್ ನೀವು ಮಾಡಿ ತಿನ್ಬೋದು. ನಾವು ಹೋಟೆಲ್ ಒಳಗೆ ಹೋದಾಗ ಅದು ಸ್ಟಾರ್ಟರದು ಆರ್ಡರ್ ಮಾಡ್ತೀವಲ್ಲ, ಸೇಮ್ ಹಂಗನ ರೆಡಿ ಆಗ್ತೈತಿ. ಸೊ ಒಂದ್ಸತಿ ಟ್ರೈ ಮಾಡಿ ನೋಡ್ರಿ, ಮತ್ತು ನಿಮಗೆ ಹೆಂಗೆ ಅನಿಷ್ಟು ಅದನ್ನು ಹೇಳ್ರಿ. ಹೆಂಗಾಗೈತೆ ರಿವ್ಯೂ ಹೇಳ್ರಿ ಇಬ್ರು. ಅದಕ್ಕೆ ಆತೇನೆ ಇಬ್ರು ತಿಂದ ನನಗೆ ರಿವ್ಯೂ ಹೇಳ್ರಿ. ಪನೀರ್ ಮಸಾಲ ರೋಸ್ಟ್ ಈವ್ನಿಂಗ್ ಸ್ನ್ಯಾಕ್ಸ್ ನೋಡ್ರಿ ಹೆಂಗ ಅನ್ಸೈತೆ, ಚಲೋ ಆಗೈತಿ. ಅಂದ್ರ ಅದ್ ಮಸಾಲಾನ ಐತ ಅದ್ರದ. ಈಗ ನಾವು ಇದ್ರೊಳಗದು ಹಿಂಗ ಆರ್ಡರ್ ಸ್ಟಾರ್ಟರ್ ಅಂತ ಆರ್ಡರ್ ಮಾಡ್ತಿವಲ್ಲ, ಅದ್ರೊಳಗ ಹಿಂಗ ಮಸಾಲಾ ಮಸಾಲಾ ಇರತ್ತಲ್ಲ, ಅದ ಆ ಟೈಪ್ ನ ಇನ್ನೊಂಚೂರು ಅಳಸ್ ಮಾಡ್ರು ನಡೀತಿತ್ತು. ಖರೆ ಬಾಳ ಮತ್ತೆ ಅಳಸ ಅಳಸ ಆಗಿತ್ತ, ನಾ ಏನ್ ಅಂತ ಪರಿ ಅಳಸ್ ಮಾಡಕ್ ಹೋಗಿಲ್ಲ. ಅದ ಸಾನು ಕೆಸಲಾಗ ನೋಡ ಅಂದ್ರ ನಾನ ತಿಳ್ಕೊಳ್ದಿಕ್ ಇದ್ರ ಮೇಲೆ. ಲಾಸ್ಟ್ ಬ್ಲಾಗ್ ಒಳಗ ನನ್ ಕಿರುಬೆರಳು ಫ್ರಾಕ್ಚರ್ ಆಗಿದ್ದೆ, ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂಡಿ. ಸೊ ಬಹಳಷ್ಟು ಜನ ಅಂದ್ರೆ ಬಹಳಷ್ಟು ಜನ, ಬಹಳಷ್ಟು ಜನ ಅನ್ಕಿತ ಎಲ್ಲಾರು ಅಂತಾನ, ಏನೋ ಅಂದ್ರೂ ಏನ್ ಪ್ರಾಬ್ಲಮ್ ಇಲ್ಲ, ಎಲ್ಲಾರು ಅಂದ್ರೆ ಎಲ್ಲಾರು ಗೆಟ್ ವೆಲ್ ಸೂನ್ ಅಕ್ಕ, ಬಿ ಸ್ಟ್ರಾಂಗ್ ಅಕ್ಕ ಅಂತ ಎಲ್ಲರೂ ಮೆಸೇಜ್ ಮಾಡಿರಿ. ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್, ನಿಮ್ಮ ವಿಶೇಷ್, ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ ಈ ರೀತಿ ಸಿಕ್ಕಿದ್ದಕ್ಕೆ. ಆಮೇಲೆ ಸ್ವಲ್ಪ ಜನ ನಮಗೂ ಸೇಮ್ ಇದೇ ರೀತಿ ಆಗಿತ್ತು, ಸೇಮ್ ನಾವು ಈ ರೀತಿ ಎಕ್ಸ್ಪೀರಿಯನ್ಸ್ ಮಾಡೀವಿ, ಅಥವಾ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಒಳಗೂ ಸೇಮ್ ಇದೇ ರೀತಿ ಅವ್ರಿಗೆ ಆಗಿತ್ತು ಅಂತಾನು ಭಾಳಷ್ಟು ಜನ ನಿಮ್ಮ ಎಕ್ಸ್ಪೀರಿಯನ್ಸ್ನು ಶೇರ್ ಮಾಡಿರಿ. ಸೊ ರೆಸ್ಟ್ ತೊಗೊರಿ ಆದಷ್ಟು ಅಂತಾನು ಭಾಳಷ್ಟು ಜನ ಹೇಳಿರಿ. ಸೊ ಎಷ್ಟು ನನ್ನ ಕಡೆಯಿಂದ ಎಷ್ಟು ಆಗ್ತೈತಿ ಅಷ್ಟು ನಾನು ರೆಸ್ಟ್ ತೊಗೊಳಕತ್ತೀನಿ. ಆಮೇಲೆ ಸ್ವಲ್ಪ ಜನ ಮೆಸೇಜ್ ಮಾಡಿರಿ ಕಿ ನಿಮ್ಮ ಲೈಫ್ ಸ್ಟೈಲ್ಗ ನಿಮ್ಮ ಲೈಫ್ಗ ಯಾರ್ದೋ ದೃಷ್ಟಿ ಆಗಿರ್ಬೋದು ಅಂತ ಹೇಳಿ. ಸೊ ಯಾಕಂದ್ರೆ ಇಷ್ಟೆಲ್ಲ ಎಲ್ಲ ಓಕೆ 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 ನಡೆದಾಗಿದ್ದೇನಪ್ಪ ನಡುವ ನನ್ನವ್ರಗತ್ಲೆ ಆಗ್ಬಿಡ್ತತಿ. ಬಿಕಾಸ್ ಇದ್ರಕ್ಕಿಂತ 2 ಡೇಸ್ ಬ್ಯಾಕ್ ವ್ಲಾಗ್ ಒಳಗೂ ನಾನು ಒಂದು ವಿಷಯನ ಅಷ್ಟು ಓಪನ್ಲಿ ಕ್ಲಿಯರ್ ಆಗಿ ಎಕ್ಸಾಕ್ಟ್ಲಿ ಏನಾಗೈತಿ ಅನ್ನೋದು ಹೇಳ್ಕೊಂಡಿಲ್ಲ. ಬಟ್ ನಮ್ಮ ಮನೆ ಒಳಗೆ ಈಗ ಸದ್ಯ ಒಂದು ಸ್ವಲ್ಪ ಅಷ್ಟು ನಾವು ಮೆಂಟಲಿ ಏನಂತಾರದು ಇದನ್ನಿಲ್ಲ, ಒಂದು ಸ್ವಲ್ಪ ಡೌನ್ ಅದೀವಿ. ಬಟ್ ಅದನ್ನ ನಾವು ತೋರಿಸ್ಕೊಳಕತ್ತಿಲ್ಲ ಅಷ್ಟು, ಆದಷ್ಟು ನಾನು ಪಾಸಿಟಿವ್ ಆಗಿ ನಕ್ಕೋತ ಇರಕ್ಕೆ ಟ್ರೈ ಮಾಡ್ತೀನಿ. ಅದ್ರ ಆಮೇಲೆ ನಂದು ಕಾಲಿನ ಫ್ರಾಕ್ಚರ್ ಒಂದು ಈ ರೀತಿ ಆಯಿತು. ಸೊ ಹಿಂಗಾಗಿ ಬ್ಯಾಕ್ ಟು ಬ್ಯಾಕ್ ಈ ರೀತಿ ಆಗೋಣ. ಕೆಲವೊಂದು ಸರ್ತಿ ಅನಿಸ್ತೈತಿ ಹೌದಪ್ಪ ಯಾರ್ದೋ ಏನೋ ದೃಷ್ಟಿ ಹೈತೇನೋ ಅಂತ. ನಂಗೆ ಫ್ರಾಂಕ್ಲಿ ಕೇಳಿದ್ರೆ ನಾನು ಅಷ್ಟು ದೃಷ್ಟಿ ಒಳಗದು ನಂಬಂಗಿಲ್ಲ. ನಾನು ಹೆಚ್ಚ ದೇವ್ರ ಆಶೀರ್ವಾದ ಬರಲಿ, ನಿಮ್ಮೆಲ್ಲರ ಪ್ರೀತಿ, ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸ್, ನಾವು ಮಾಡುವ ಹಾರ್ಡ್ ವರ್ಕ್, ಆಮೇಲೆ ನಮ್ಮ ಚಲೋ ಕರ್ಮ ಮೇಲೆ ನಾನು ಭಾಳ ನಂಬುತ್ತೀನಿ.
ಆದ್ರ ಈ ರೀತಿ ಲೈಫ್ ಒಳಗೆ ಅವಾಗ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಹಾಕೋತ ಹೋಗ್ತೈತಲ್ಲ, ಅವಾಗ ಒಂದ್ ಸ್ವಲ್ಪ ಹಿಂಗ್ ಮನಸ್ಸೊಳಗ್ ಬರ್ತೈತಿ ಕಿ ಹೋದಪ್ಪ ಯಾರ್ದೋ ಏನೋ ದೃಷ್ಟಿಯದು ಆಯ್ತೋ ಏನೋ, ನಮ್ ಫ್ಯಾಮಿಲಿ ಮೇಲೆ ನಮ್ ಪೂರ್ತಿ ಫ್ಯಾಮಿಲಿ ಮೇಲೆ ಯಾರ್ದೇನೋ ದೃಷ್ಟಿಯದು ಬಿತ್ತೋ ಏನೋ ಈ ರೀತಿ ಎಲ್ಲ ಅನಸ್ತೈತಿ. ಬಟ್ ಹಂಗಂತ ನಾವು ಗಿವ್ ಅಪ್ ಮಾಡಕ್ ಆಗಂಗಿಲ್ಲ, ಅಥವಾ ಹಂಗಂತ ನಾವು ಹೆದರ್ಕೊಂಡ್ ಕುಂಡ್ರಾಕು ಆಗಂಗಿಲ್ಲ, ಹಂಗಂತ ನಾವು ಬರೀ ಬರೀ ಪ್ಯಾನಿಕ್ ಆಗಿ ಅದ ಅದ ವಿಚಾರ ಮಾಡಿನು ನಡೆಯಂಗಿಲ್ಲ. ನಾವು ಪಾಸಿಟಿವ್ ಆಟಿಟ್ಯೂಡ್ ಇಟ್ಕೊನ ಬೇಕು, ಹೋಪ್ ಇಟ್ಕೊನ ಬೇಕು, ಒಂದು ಏನಪ್ಪ ಒಂದು ಮೈಂಡ್ ಸೆಟ್ ನಾವು ಸ್ವಲ್ಪ ಶಾಂತ್ ಇಟ್ಕೊನ ಬೇಕು. ಮತ್ತ ನಮ್ ಪ್ರಯತ್ನ ಏನೈತಿ ಅದನ್ನ ನಾವು ಒಟ್ಟ ಗಿವ್ ಅಪ್ ಮಾಡಲ್ದ ಮಾಡ್ಕೋತಾ ಇರಬೇಕು. ಅಂದ್ರೆ ದೇವ್ರ ದಾರಿ ತೋರ್ಸೆ ತೋರಿಸ್ತಾನು, ಮತ್ ದೇವ್ರು ಒಂಥರ ನಮ್ದು ಕರೆಯಬೇಕಂದ್ರೆ ಪರೀಕ್ಷೆನ ತಗೋತಿರ್ತಾನು ಕಿ ಎಲ್ಲಾ ಚಂದ ಇದ್ದಾಗ್ರೆ ಎಲ್ಲಾರು ಚಲೋ ಇರತ್ತಾರು. ಬಟ್ ಒಂದ್ ಸ್ವಲ್ಪ ಅಪ್ ಅಂಡ್ ಡೌನ್ಸ್ ಬಂದಾಗ, ಒಂದ್ ಸ್ವಲ್ಪ ಏನಾದ್ರು ಪ್ರಾಬ್ಲಮ್ಸ್ ಬಂದಾಗ ನಾವು ಅದನ್ನ ಹೆಂಗ್ ಟ್ಯಾಕಲ್ ಮಾಡ್ತೀವಿ ಅದನ್ನು ದೇವ್ರೆಲ್ಲ ಚೆಕ್ ಮಾಡ್ತಿರ್ತಾನು. ಸೊ ಹಂಗ ಸ್ವಲ್ಪ ಅನಿಶ್ರು ವಿನಯವ್ರು ಬಹಳಷ್ಟು ಸಲ ನಂಗೆ ಹೇಳಾರು, ನನ್ಗೂ ಒಮ್ಮೆ ಹಿಂಗ್ ಥಾಟ್ಸ್ ಬರ್ತಾವು ಏನಾರೇ ನೆಗೆಟಿವಿಟಿ ಅದು ಆಗಿರ್ಬೇಕ ನಮ್ಮ ಮನ್ಯಾಗ ಏನಾರ. ಬಟ್ ಅವಾಗ ವಿನಯವ್ರು ನನಗೆ ಯಾವಾಗ್ಲೂ ಹೇಳ್ಕೊತಾ ಇರ್ತಾರು, ನಮ್ಮ ಎಷ್ಟು ಲಕ್ಷಾಂತರ ಗಟ್ಲೆ ಸಬ್ಸ್ಕ್ರೈಬರ್ಸ್ ಅದಾರು, ಲಕ್ಷಾಂತರ ಗಟ್ಲೆ ವ್ಯೂವರ್ಸ್ ಅದಾರು, ಅವ್ರು ಯಾವಾಗ್ಲೂ ಕಾಮೆಂಟ್ ಬಾಕ್ಸ್ ಒಳಗ ಬ್ಲೆಸ್ಸಿಂಗ್ಸ್ ಅನ್ನ ಕೊಡ್ತಿರ್ತಾರು, ಯಾವಾಗ್ಲೂ ಪಾಸಿಟಿವಿಟಿನ ಕೊಡ್ತಿರ್ತಾರು, ಯಾವಾಗ್ಲೂ ಒಂದು ಸಪೋರ್ಟ್ ಅನ್ನು ತೋರಿಸ್ತಿರ್ತಾರು. ಸೊ ಇಷ್ಟು ಮಂದಿದ ಬ್ಲೆಸ್ಸಿಂಗ್ಸ್, ಇಷ್ಟು ಮಂದಿದ ಸಪೋರ್ಟ್, ಇಷ್ಟು ಮಂದಿದ ಒಂದು ಚಲೋ ನಮ್ ಬಗ್ಗೆ ಒಂದು ವಿಶೇಷ ಇರುವಾಗ ಲೈಫ್ ಒಳಗೆ ಏನ್ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಬಂದ್ರು ನಾವು ಅದ್ರೊಳಗಿನ ಹೊರಗೆ ಬರ್ತೀವಿ, ನೀ ಟೆನ್ಷನ್ ತಗೋಬೇಡ ಅಂತ ಹಿಂಗ ಯಾವಾಗ್ಲೂ ಹೇಳ್ಕೊತಿರ್ತಾರು. ಮತ್ ನನ್ಗೂನು ಅದೇ ನಂಬಿಕೆ ಐತಿ. ಮತ್ ಈಗೂ ನೋಡ್ರಿ ಲಾಸ್ಟ್ ವ್ಲಾಗ್ ಆಗ ನೀವೆಲ್ಲಾರು ಎಷ್ಟೆಲ್ಲ ಬ್ಲೆಸ್ಸಿಂಗ್ಸ್ ಕೊಟ್ಟಿರಿ, ಸೊ ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಪ್ರೀತಿ ನಿಮ್ಮ ಸಪೋರ್ಟ್ ಕ ಯಾವಾಗ್ಲೂ ನಾನು ಎಷ್ಟು ಧನ್ಯವಾದ ಹೇಳಿದ್ರು ಕಡಿಮೆನ ಐತಿ. ಸೊ ನೋಡೋಣ ರೆಸ್ಟ್ ತಗೊಳಕತ್ತೀನಿ, ಮತ್ ನಮ್ಮ ಮನೆ ಒಳಗೂ ಏನ್ ನಡೆದೈತಿ ಅದು ಮೇ ಬಿ ಇನ್ನೊಂದ್ ಸ್ವಲ್ಪ ದಿನ ಒಂದು ಕರೆಕ್ಟ್ ಟೈಮ್ ಬಂದ ಮೇಲೆ ಹೇಳ್ಬೋದು ನಾನು ನಿಮಗ. ಈಗ ಸದ್ಯ ಅಂತ ಹೇಳೋ ಸಿಚುವೇಶನ್ ಇಲ್ಲ, ಬಟ್ ಐ ಡೋಂಟ್ ನೋ ಹೇಳ್ತೀನೋ ಇಲ್ಲೋ ಅದು ಗೊತ್ತಿಲ್ಲ. ಬಟ್ ಕರೆಕ್ಟ್ ಟೈಮ್ ಬಂತು, ಆ ರೀತಿ ಒಂದ್ ಏನಾದ್ರು ಸಿಚುವೇಶನ್ ಬಂತು ಅಂದ್ರ ಮೇ ಬಿ ನಾನು ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೋಬಹುದು. ಸೊ ಹೋಪ್ಸ್ ನೀವು ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀರಿ. ಬಿಕಾಸ್ ಕೆಲವೊಂದು ವಿಷಯನ ನಾವು ಎಷ್ಟು ಮನಸ್ಸು ಇರ್ಲಿ ಬಿಡ್ಲಿ ನಾವು ಬಹಳ ಅದನ್ನ ಶೇರ್ ಮಾಡಕ್ ಆಗಂಗಿಲ್ಲ. ಸೊ ಅದು ಒಂದ್ ಸಿಚುವೇಶನ್ ಅನ್ನ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀರಿ ಅಂತ ಅನ್ಕೋತೀನಿ. ಸೊ ಚಲೋ ಇವತ್ತಿನ ವ್ಲಾಗ್ ಅನ್ನ ಇದೀಗ ಮುಗಿಸಾಕತ್ತೀನಿ. ಹೋಪ್ಸ್ ನಿಮಗೆ ಇವತ್ತಿನ ವ್ಲಾಗ್ ಇಷ್ಟ ಆಗೈತಿ ಅಂತ ಅನ್ಕೊಳಕತ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಬಟನ್ ಖಂಡಿತ ಕ್ಲಿಕ್ ಮಾಡ್ರಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ ಒಳಗ. ಬೈ ಬಾಯ್.